ಗದಗ ಜಿಲ್ಲಾ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಗಂಧದಗುಡಿ ಬಳಗ ಹಾಗೂ ಕರ್ನಾಟಕ ಪ್ರಜಾಪರ ವೇದಿಕೆ ವತಿಯಿಂದ ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ಅರಳು ವಿಶೇಷ ಅಗತ್ಯತೆಯುಳ್ಳ ಬುದ್ಧಿಮಾಂದ್ಯ ಮಕ್ಕಳ ವಸತಿ ರಹಿತ ಶಾಲೆಯ ಶಿಕ್ಷಕರನ್ನ ಗೌರವಿಸಿ ಸನ್ಮಾನಿಸಿ ಶಿಕ್ಷಕರ ದಿನಾಚರಣೆಯನ್ನ ಆಚರಿಸಲಾಯಿತು। ಈ ಸಂದರ್ಭದಲ್ಲಿ ಮಾತನಾಡಿದ ಗಂಧದಗುಡಿ ಬಳಗದ ಗದಗ ಜಿಲ್ಲಾಧ್ಯಕ್ಷ ಹಸನ್ ಎನ್ ತಹಸೀಲ್ದಾರ್ ಮಾತನಾಡಿ ಒಬ್ಬ ವ್ಯಕ್ತಿಯನ್ನ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ರೂಪಿಸುವಲ್ಲಿ ಹಾಗೂ ದೇಶವನ್ನ ಕಟ್ಟಲು ಸಹ ಶಿಕ್ಷಕರ ಪಾತ್ರ ಬಹಳ ಮಹತ್ವದ್ದಾಗಿದೆ। ಅರಳು ವಿಶೇಷ ಅಗತ್ಯತೆಯುಳ್ಳ ಬುದ್ಧಿಮಾಂದ್ಯ ಮಕ್ಕಳ ವಸತಿ ಶಾಲೆಯ ಶಿಕ್ಷಕರು ನಿಜಕ್ಕೂ ತಾಳ್ಮೆಯ ಮೂರ್ತಿಗಳು। ಏನು ಅರಿಯದ ಮಕ್ಕಳಿಗೆ ಪ್ರತಿಯೊಂದನ್ನು ಕಲಿಸಿಕೊಡುವ ಸೇವೆಯನ್ನ ಮಾಡುತ್ತಿದ್ದಾರೆ। ಅವರಿಗೆ ಎಷ್ಟು ಧನ್ಯವಾದ ಹೇಳಿದರು ಸಾಲದು ಎಂದು ಹೇಳಿದರು। ಈ ಸಂದರ್ಭದಲ್ಲಿ ಮುಖ್ಯೋಪಾಧ್ಯಾಯರಾದ ನೀಲಮ್ಮ ದಾಸಪ್ಪನವರ್, ಲಲಿತಾ ದಾಸಪ್ಪನವರ್, ನೇತ್ರಾ ತಳಗೇರಿ, ಮಂಗಳ ಗೌರಮ್ಮ, ಅಕ್ಕಮ್ಮ ಕೋರ್ದಾಳ್, ರೂಪಾ ಸಂಟಿ ಗೌರವ, ಹಿರೇಮಠ್ ಮಲ್ಲಪ್ಪ ಹೊಂಗಲ್, ಶರೀಫ್ ಗುಡಿಮನಿ, ನೀಲನಗೌಡ ಪಾಟೀಲ್, ಕಿರಣ್ ನಡುವಿನಕೇರಿ, ಕಳಕಪ್ಪ ಬೇಸನಹಳ್ಳಿ ಹಾಗೂ ಮಕ್ಕಳು ಹಾಜರಿದ್ದರು। ವೀರಣ್ಣಾಡಪದ್, ಎನ್ಕೆಎಸ್ಟಿ4, ಲಕ್ಷ್ಮೇಶ್ವರ।